ವೀಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನೆಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನೆಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲಾ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಶ್ರೀ ಕ್ರೋಧಿನಾಮ ಸಮಸ್ತರ ಆಷಾಢ ಮಾಸ ಗ್ರೀಷ್ಮ ಋತು ಉತ್ತರಾಯಣ ಶುಕ್ಲ ಪಕ್ಷ ಸೂರ್ಯೋದಯ ಸರಿಯಾಗಿ ಆರು ಗಂಟೆಗಾದ್ರೆ ಸೂರ್ಯಾಸ್ತ ಆರು ಗಂಟೆ ಐವತ್ತು ನಿಮಿಷಕ್ಕಾಗುತ್ತೆ ಸೂರ್ಯ ಮಿಥುನ್ ರಾಶಿಯಲ್ಲಿ ಇರ್ತಾರೆ ಚಂದ್ರ ಸಿಂಹ ರಾಶಿಯಲ್ಲಿರ್ತಾರೆ ಚೌತಿ ತಿಥಿ ಏಳು ಗಂಟೆ ಐವತ್ತೊಂದು ನಿಮಿಷದವರೆಗೆ ಬೆಳಿಗ್ಗೆ ತದನಂತರ ಪಂಚಮಿ ತಿಥಿ ಇರುತ್ತೆ ನಕ್ಷತ್ರ ಬೆಳಿಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೆ ತದನಂತರ ಉಪ ನಕ್ಷತ್ರ ಇರುತ್ತೆ ವಿಷ್ಣೀಕರಣ ಏಳು ಗಂಟೆ ಐವತ್ತೊಂದು ನಿಮಿಷದವರೆಗೆ ಬೆಳಿಗ್ಗೆ ಇರುತ್ತೆ ತದನಂತರ ಭವಕರಣ ಇರತಕ್ಕಂಥದ್ದು ಯೋಗ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೇಳು ನಿಮಿಷಕ್ಕಾದ್ರೆ ವ್ಯತಿಪಾತ ಯೋಗ ಆಮೇಲೆ ಪ್ರಾರಂಭ ಆಗುತ್ತೆ ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದ್ರೆ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೆ ರಾಹುಕಾಲ ಏಳು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೆ ಮಗಂಟ ಕಾಲ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಅದೇ ರೀತಿಯಾಗಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಅಹ್ ದುರ್ಮುಹೂರ್ತ ಇರುತ್ತೆ ದುಷ್ಟ ಮುಹೂರ್ತ ಇರುತ್ತೆ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂತದ್ದು ಅಷ್ಟೊಂದು ಶುಭಕರವಾಗಿರ್ತಕ್ಕಂತಹ ಫಲವನ್ನ ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಇವತ್ತಿನ ಮೇಷರಾಶಿಯ ಫಲವನ್ನ ನೋಡೋದಾದ್ರೆ ನೋಡಿ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರಿಗೆ ಮಾತಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಆ ಹುಷಾರಿಯಿಂದ ಮಾತಾಡಬೇಕಾಗತ್ತೆ ನೀವೇನು ಅಪ್ಪಿತಪ್ಪಿ ಮಾತಾಡಿದ್ರಿ ಅಂತಂದ್ರೆ ತಂದೆ ತಾಯಿ ಅಜ್ಜ ಅಜ್ಜಿಗೆ ಕೆಲವೊಂದು ಮಾನಸಿಕವಾಗಿ ಘಾಸಿಯಾಗುವಂತಹ ಸಾಧ್ಯತೆಗಳಿರುತ್ತೆ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ನೋವಾಗುವಂತಹ ಬೇಸರವಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ನಿಮ್ಮ ಭಾಷೆಯನ್ನ ನಿಯಂತ್ರಣದಲ್ಲಿ ಬಳಸಿ ಅದು ಬರೀ ಹಿರಿಯರಿಗೆ ಅಂತಲ್ಲ ಯಾರಿಗೇ ಮಾತಾಡಬೇಕಾದ್ರೂ ಕೂಡ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಇನ್ನು ಹರಟೆ ಮಾಡೋದು ಸಮಯ ವ್ಯರ್ಥ ಮಾಡೋದಕ್ಕಿಂತ ಸ್ವಲ್ಪ ನಿಮ್ಮ ಅವಶ್ಯಕತೆ ಇರತಕ್ಕಂಥ ಕೆಲಸಗಳನ್ನ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗುತ್ತೆ ಮೊಬೈಲ್ ಕಡೆ ಸ್ವಲ್ಪ ಗಮನ ಕಡಿಮೆ ಮಾಡಬೇಕು ಸ್ವಲ್ಪ ನಿಮ್ಮ ಅವಶ್ಯಕತೆ ಇರತಕ್ಕಂಥ ಕೆಲಸದ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮೇಷರಾಶಿ ಅವ್ರ ಇವತ್ತು ಇನ್ನು ಕೆಲವೊಂದು ಬುದ್ಧಿವಂತ ಚಟುವಟಿಕೆಗಳ ಮೂಲಕ ಜೀವನಕ್ಕೆ ಅರ್ಥ ನೀಡುವಂತಹ ಸಂದರ್ಭಗಳು ಕೂಡ ಇವತ್ತಿದೆ ಅದನ್ನು ನೀವು ನೆನಪಿನಲ್ಲಿ ಇಡಬೇಕು ನೀವೇನಾದ್ರೂ ವ್ಯರ್ಥ ಮಾಡೋ ಸಮಯ ಅದನ್ನ ಉಪಯೋಗ ಬಳಸಿದ್ದೆ ಆದ್ರೆ ಬಹಳ ಒಳ್ಳೆ ಅನುಕೂಲತೆಗಳು ಉಪಯೋಗಗಳು ಇವತ್ತು ನಿಮಗಾಗುವಂತ ಸಾಧ್ಯತೆಗಳಿದೆ ಇನ್ನು ನೀವು ಕೆಲವೊಂದು ಸಂದರ್ಭಗಳಲ್ಲಿ ಬೇಗನೆ ಸ್ವಲ್ಪ ಏನಾಗುತ್ತೆ ಭಯ ಆಗ್ಬಿಡುತ್ತೆ ಬೇಗನೆ ಏನಪ್ಪ ಹಿಂಗೆ ಆಗ್ಬಿಡ್ತು ಅಲ್ಲ ಅಂತೇಳಿ ಆ ಥರದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದಿರುತ್ತೆ ಹಾಗಾಗಿ ಧೃತಿಗೆಡಲಿಕ್ಕೆ ಹೋಗಬಾರ್ದು ವೈಫಲ್ಯಗಳು ಫೇಲ್ಯೂರ್ಗಳು ಏನಿರ್ತವೆ ಅದು ಜೀವನಕ್ಕೆ ಭಾಳಷ್ಟು ಎಚ್ಚರಿಕೆಗಳನ್ನು ಮತ್ತು ಕೆಲವೊಂದು ಜೀವನಕ್ಕೆ ಅನುಭವವನ್ನು ಕಲಿಸ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ನೀವು ಕೆಲಸದ ವಿಚಾರದಲ್ಲಿ ಎಲ್ಲರಲ್ಲೂ ಕೂಡ ಮೇಲುಗೈಯನ್ನು ಸಾಧಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ನಿಮಗೆ ತುಂಬ ಚೆನ್ನಾಗಿದೆ ಇನ್ನು ನಿಮ್ಮ ಹಳೆಯ ಕೆಲವೊಂದು ಸಂದರ್ಭಗಳು ಸನ್ನಿವೇಶಗಳು ನೆನಪಾಗುತ್ತೆ ಅದರಿಂದ ಬಹಳ ಸಂತೋಷಕ್ಕೆ ಒಳಗಾಗುವಂತ ಸಾಧ್ಯತೆಗಳಿದೆ ನಿಮ್ಮ ಶ್ರೀಮತಿ ಅಂದ್ರೆ ನಿಮ್ಮ ಹೆಂಡತಿ ಇರ್ಬೋದು ಅಥವಾ ನಿಮ್ಮ ಗಂಡ ಇರ್ಬೋದು ನಿಮ್ಮ ಸಂಗಾತಿಯ ವರ್ತನೆ ಸ್ವಲ್ಪ ನಿಮಗೆ ಏನಾಗುತ್ತೆ ವೃತ್ತಿಪರ ಸಂಬಂಧಗಳಿಗೆ ತೊಂದರೆ ಉಂಟು ಮಾಡುತ್ತೆ ನೀವು ಮಾಡುವಂತ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಸಮಸ್ಯೆಗಳು ಅಥವಾ ಗೊಂದಲಗಳನ್ನು ಉಂಟು ಮಾಡುವಂತ ಸಾಧ್ಯತೆ ಇಲ್ಲಿದೆ ಇನ್ನು ನಿಮ್ಮ ನಿರೀಕ್ಷೆಗಳನ್ನ ಪೂರೈಸಲಿಕ್ಕೆ ವೈಯಕ್ತಿಕವಾದ ಸಂಬಂಧಗಳನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂತ ಪ್ರಯತ್ನವನ್ನು ಮಾಡಬೇಡಿ ಬೇರೆಯವರ ಮೇಲೆ ಕೋಪಕ್ಕೆ ಬರಬೇಡಿ ನಿಮ್ಮ ಕೆಲಸಗಳ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಮಾಡೋದೇ ಆದರೆ ಇವತ್ತಿನ ದಿವಸ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ಬನ್ನಿ ಹಾಗಿದ್ರೆ ವೃಷಭ ರಾಶಿಯವರ ಫಲ ಹೇಗಿದೆ ಅಂತಂದರೆ ನೋಡಿ ನಿಮ್ಮ ಮಕ್ಕಳ ವಿಚಾರವಾಗಿ ಯಾವುದೋ ಒಂದು ಒಳ್ಳೆಯ ಸುದ್ದಿ ಕೇಳ್ಬೋದು ಶಿಕ್ಷಕರಿಂದ ಒಳ್ಳೆಯ ಮಾತನ್ನು ಕೇಳ್ಬೋದು ನಿಮ್ಮ ಮಗ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಮಗಳು ತುಂಬ ಚೂಟಿಯಾಗಿದ್ದಾಳೆ ಚೆನ್ನಾಗಿ ಓದ್ತಾ ಇದ್ದಾಳೆ ಚೆನ್ನಾಗಿ ಮಾಡ್ತಾ ಇದ್ದಾನೆ ಈ ರೀತಿಯಾದಂತಹ ಒಂದು ಭಾವನೆಗಳು ನಿಮ್ಮ ಮಕ್ಕಳ ವಿಚಾರವಾಗಿ ಏನೇ ಒಂದು ಪ್ರಶಸ್ತಿ ಸಂತೋಷ ಈ ರೀತಿಯಾಗಿ ಬೇರೆಯವ್ರ ಕಡೆಯಿಂದ ಕೇಳ್ಬೋದು ಒಳ್ಳೆಯ ಮಾತುಗಳನ್ನು ಕೇಳುವಂಥ ಸಾಧ್ಯತೆಗಳಿದೆ ಇನ್ನು ನಿಮ್ಮ ಕೆಲಸ ನೀವೇನು ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರಿ ಇವತ್ತು ನನಸಾಗುವಂತಹ ಸಾಧ್ಯತೆಗಳಿದೆ ಪ್ರಯತ್ನ ಹೆಚ್ಚಿನ ಪ್ರಯತ್ನಗಳು ಬೇಕಾಗುತ್ತೆ ಇನ್ನು ನಿಮ್ಮ ಪ್ರೀತಿ ಪಾತ್ರರ ಅತೃಪ್ತಿಗೆ ನಿಮ್ಮ ನಗು ಅತ್ಯುತ್ತಮ ಔಷಧ ಆಗುತ್ತೆ ಅವರು ಸ್ವಲ್ಪ ಬೇಸರವಾಗಿರ್ತಾರೆ ಯಾವುದೋ ಒಂದು ವಿಚಾರದಲ್ಲಿ ಅವರು ಮನಸ್ಸಿಗೆ ಸ್ವಲ್ಪ ಘಾಸಿ ಆಗುತ್ತೆ ನೀವು ಸ್ವಲ್ಪ ಒಳ್ಳೆ ನಗುವನ್ನ ನಕ್ಕು ಒಳ್ಳೆ ಸಂತೋಷವನ್ನ ಕೊಟ್ರೆ ಅವ್ರಿಗೂ ಕೂಡ ಖುಷಿ ಆಗುವಂತಹ ಸಾಧ್ಯತೆಗಳು ಕಂಡು ಇನ್ನು ಕೆಲಸದ ಸ್ಥಳದಲ್ಲಿ ಹಿರಿಯರು ಹಾಗೂ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತೆ ಅದರಿಂದ ನಿಮಗೇನಾಗುತ್ತೆ ಆತ್ಮಸ್ಥೈರ್ಯ ಹೆಚ್ಚಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಫಲಗಳೇ ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಯಾವುದೋ ಒಬ್ಬ ಗುರುಗಳಾಗಿರ್ಬೋದು ಆಧ್ಯಾತ್ಮಿಕ ನಾಯಕರಾಗಿರ್ಬೋದು ಹಿರಿಯರಾಗಿರ್ಬೋದು ಮಾರ್ಗದರ್ಶಕರಾಗಿರ್ಬೋದು ಇವತ್ತು ನಿಮಗೆ ಒಳ್ಳೆಯ ಒಂದು ಬೋಧನೆಯನ್ನ ಮಾಡ್ತಾರೆ ಒಳ್ಳೆಯ ದಾರಿಯನ್ನ ತಿಳಿಸ್ಕೊಡ್ತಾರೆ ಅವ್ರಿಗೆ ಅರಿವಿಲ್ಲದಂತೆ ಹೇಳ್ಬಿಡ್ಬೋದು ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಅದರಿಂದ ಬಹಳಷ್ಟು ನಿಮಗೆ ಉಪಯೋಗಗಳಾಗುವಂತ ಸಾಧ್ಯತೆಗಳಿದೆ ಇನ್ನು ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಅತ್ಯುತ್ತಮ ಸಮಯವನ್ನು ಕಳೆಯುವಂತಹ ಸಾಧ್ಯತೆಗಳಿದೆ ಇದು ಕೂಡ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನ ತಂದು ಕೊಡ್ತಕ್ಕಂಥದ್ದು ಇನ್ನು ಸಮಯ ಸಿಗುತ್ತೆ ಕೆಲವೊಂದು ಸಮಯ ಸಿಕ್ಕಾಗ ಸಂತೋಷ ಸಹಜವಾಗಿ ಆಗುತ್ತೆ ಸಿಕ್ಕಿರುವಂಥ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ ಹಣಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ವಿಷಯ ಕೆಲವೊಂದು ಗೊಂದಲದಲ್ಲಿ ಇರುತ್ತೆ ಕೆಲವೊಂದು ನ್ಯಾಯಾಲಯದಲ್ಲಿ ಇರ್ಬೋದು ಕೆಲವೊಂದು ಮಾತುಕತೆ ಬಗೆಹರಿಸಿಕೊಳ್ಳುವಂತಹ ಹಂತದಲ್ಲಿ ಇರ್ಬೋದು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಇನ್ನು ನೀವು ಅದರಲ್ಲಿ ವಿಜಯವನ್ನ ಪಡೆಯುವಂತಹ ಸಾಧ್ಯತೆಗಳಿದೆ ಆ ಕೆಲವೊಂದು ಗೊಂದಲಗಳಲ್ಲಿ ಸಮಸ್ಯೆಗಳಲ್ಲಿ ನೀವು ಗೆಲುವನ್ನ ಕಾಣುವಂತಹ ಸಾಧ್ಯತೆಗಳಿದೆ ಜೊತೆಗೆ ಲಾಭವನ್ನ ಕಾಣುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ವೃಷಭ ಅವರಿಗೆ ಇವತ್ತು ಅದೃಷ್ಟ ಸಂಖ್ಯೆ ಒಂಬತ್ತು ಇನ್ನು ಮುಂದಿನ ರಾಶಿ ಮಿಥುನ್ ರಾಶಿ ಮಿಥುನ್ ರಾಶಿಯವ್ರಿಗೆ ಇವತ್ತು ಹಣ ಸಂಗ್ರಹಿಸ್ಕೊಳ್ಳೋದಕ್ಕೆ ಹಣ ಗಳಿಸ್ಲಿಕ್ಕೆ ನೀವೇನಾದ್ರೂ ಬಯಸಿದ್ರೆ ನಿಮ್ಮ ಸಂಗಾತಿಯ ಮಾತನ್ನ ನೀವು ಕೇಳಬೇಕಾಗತ್ತೆ ನಿಮ್ಮ ಪೋಷಕರ ಮಾತನ್ನ ಕೇಳಬೇಕಾಗತ್ತೆ ನಿಮ್ಮ ಹಿರಿಯರ ಮಾತನ್ನ ನೀವು ಕೇಳಬೇಕಾಗತ್ತೆ ಈ ರೀತಿಯಾಗಿ ನೀವು ಕೇಳಿದ್ದೆ ಆದ್ರೆ ನೀವು ಏನನ್ನಾದ್ರೂ ಗಳಿಸ್ಕೊಳ್ಳೋದಕ್ಕೆ ನಾಗ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗತ್ತೆ ಇನ್ನು ನಿಮ್ಮ ಜ್ಞಾನ ಇದೆಯಲ್ಲ ಒಳ್ಳೆಯ ಹಾಸ್ಯ ಪ್ರಜ್ಞೆಯಿಂದ ಕೂಡಿರುತ್ತೆ ಸಮಯ ಸಂದರ್ಭ ಸನ್ನಿವೇಶಗಳನ್ನ ತುಂಬಾ ಚೆನ್ನಾಗಿ ನೀವು ಬಳಸ್ಕೊಳ್ತೀರಿ ಜನರನ್ನ ಆಕರ್ಷಣೆ ಮಾಡ್ತೀರಿ ಬೇರೆಯವ್ರಿಗೆ ಒಳ್ಳೆಯ ಆಕರ್ಷಣೆ ಇರುತ್ತೆ ನೀವು ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ ಕೇಂದ್ರ ಬಿಂದು ಆಗಿರ್ತೀರಿ ಮಿಥುನ್ ರಾಶಿಯವ್ರು ಪ್ರೇಮಿಗಳು ಕೆಲವೊಂದು ಕುಟುಂಬದಲ್ಲಿ ಭಾವನೆಗಳ ಬಗ್ಗೆ ತುಂಬಾ ಕಾಳಜಿ ಹೊಂದಿರ್ತಾರೆ ಏನಪ್ಪಾ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಇದರಿಂದ ಏನಾದರೂ ಬೇರೆಯವ್ರಿಗೆ ಧಕ್ಕೆ ಆಗುತ್ತಾ ತೊಂದರೆ ಆಗುತ್ತಾ ಬೇಸರ ಆಗುತ್ತಾ ನೋವು ಆಗುತ್ತಾ ಈ ರೀತಿಯಾದಂತಹ ಪರಿಕಲ್ಪನೆಗಳು ಪ್ರೇಮಿಗಳ ಮಧ್ಯದಲ್ಲಿ ಹುಟ್ಟುವಂತಹ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಕಂಡೀಷನ್ ಕಂಡೀಷನ್ನಲ್ಲಿ ನೀವು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ನೀವು ಸ್ವಲ್ಪ ಕಾಲ ಒಂಟಿಯಾಗಿದ್ದಂತೆ ತೋರುತ್ತೆ ಎಲ್ಲೋ ಒಂದ್ ಕಡೆ ನಾನು ಒಬ್ಳೇ ಇದ್ದೀನೇನೋ ಒಬ್ನೇ ಇದ್ದೀನೇನೋ ಅನ್ನುವಂಥ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ ಸಹೋದ್ಯೋಗಿಗಳು ಸಹವರ್ತಿಗಳು ನಿಮ್ಮ ಸಹಾಯಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಅಹ್ ಯಾರೋ ಬಂದು ನಿಮ್ಗೆ ಧೈರ್ಯ ಹೇಳ್ಬೋದು ಚಿಂತೆ ಮಾಡಬೇಡಿ ಅನ್ನುವಂತಹ ಆತ್ಮವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡಬಹುದು ಆದರೆ ಅದು ಹೆಚ್ಚಿನ ಉಪಯೋಗ ಏನೂ ಆಗೋಲ್ಲ ಬಟ್ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರುತ್ತಲ್ಲ ಅದು ಬಹಳ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಸಮಯ ಸಿಗುತ್ತೆ ಸಮಯ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಬಳಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ ನೀವು ಯಾರಿಗಾದ್ರೂ ಏನಾದರೂ ಮಾತಾಡಬೇಕು ಅದು ಅರ್ಧದಲ್ಲೇ ಉಳಿದಿದೆ ಅದ್ರ ಬಗ್ಗೆ ಕೇಳಬೇಕು ಕೆಲಸದ ಬಗ್ಗೆ ನಾವು ಪೂರ್ಣಗೊಳಿಸಬೇಕು ಕೆಲಸ ಪೂರ್ಣಗೊಳಿಸ್ತೀರಿ ಯಾವುದೇ ನಿಂತು ಹೋಗಿರುವಂಥ ಕೆಲಸದ ಬಗ್ಗೆ ಯೋಚನೆ ಮರು ಯೋಚನೆ ಮಾಡುವಂಥ ಸಾಧ್ಯತೆಗಳಿದೆ ನಿಮ್ಮ ಸುತ್ತಲ್ಲಿರ್ತಕ್ಕಂಥ ಜನರು ಏನಾದರೂ ಮಾಡಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ನಿಮ್ಮ ಗುಟ್ಟಿನ ಬಗ್ಗೆ ಎಲ್ಲೂ ಕೂಡ ಬಾಯಿ ಬಿಡ್ಲಿಕ್ಕೆ ಹೋಗ್ಬೇಡಿ ನೀವು ದೀರ್ಘಕಾಲೀನ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಇವತ್ತು ಕೆಲವೊಂದು ಚಂದ್ರನ ಪ್ರಭಾವದಿಂದಾಗಿ ನಿಮಗೆ ಅನುಕೂಲತೆಗಳು ಉಂಟಾಗುವಂತ ಸಾಧ್ಯತೆ ಇದೆ ಇನ್ನು ನಿಮ್ಮ ಹಣ ಅಗತ್ಯಕ್ಕಿಂತ ಕೆಲಸಗಳಿಗೆ ಹೆಚ್ಚಿನ ಖರ್ಚನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಎಷ್ಟು ಖರ್ಚಿದೆ ಎಷ್ಟನ್ನು ಮಾಡಬೇಕು ಅಷ್ಟನ್ನೇ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಿಥುನ್ ರಾಶಿಯವರ ಅದೃಷ್ಟ ಸಂಖ್ಯೆ ಏಳು ಇನ್ನು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರು ಇವತ್ತು ಇಂದಿನ ದಿನ ಬಹಳ ನಿಮ್ಮ ಬಳಿ ಕೆಲವೊಂದು ಸಾಲಗಳನ್ನು ಕೇಳುವಂತಹ ಸಾಧ್ಯತೆಗಳಿದೆ ಯಾರೋ ಒಬ್ಬರು ಬರ್ಬೋದು ನಿಮಗೆ ಹಣದ ಅವಶ್ಯಕತೆ ಇದೆ ಹಣ ಕೊಡಿ ಅಥವಾ ಸಹಾಯ ಮಾಡಿ ನಿಮ್ಮ ಸಹಾಯದ ಅವಶ್ಯಕತೆ ಇದೆ ಅಂತ ಈ ರೀತಿ ಕೇಳಬಹುದು ಪರವಾಗಿಲ್ಲ ಆದರೆ ಅವರ ಒಂದು ನಂಬಿಕೆ ಮತ್ತು ವಿಶ್ವಾಸವನ್ನ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನೀವು ಅವರಿಗೆ ಸಹಾಯ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು ಸ್ನೇಹಿತರಿಂದ ನಿಮ್ಮನ್ನ ಕೆಲವೊಂದು ತಪ್ಪಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಅದರಿಂದ ಸ್ವಲ್ಪ ದೂರ ಇರಬೇಕು ಯಾರೋ ಸ್ನೇಹಿತರು ಎಲ್ಲ ಹೊರಗಡೆ ಕಳಿತಾರೆ ಅಥವಾ ಏನೋ ಒಂದು ಕೆಲಸಕ್ಕೆ ಕರೀತಾರೆ ಸ್ವಲ್ಪ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ ನಿಮ್ಮನ್ನ ಸಂತೋಷವಾಗಿ ಕೂಡ ನೀವು ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತೀರಿ ಏನೋ ಒಂದು ನಿಮ್ಗೆ ಖುಷಿ ಪಡಬೇಕು ಸಂತೋಷವಾಗಿರಬೇಕು ಅನ್ನೋದಕ್ಕೋಸ್ಕರ ನೀವೇನಾದರೂ ಒಂದು ಮಾಡ್ತೀರಿ ಆದರೆ ಕೆಲವೊಂದು ಬೇರೆಯವರ ವ್ಯವಹಾರಗಳಿಂದ ನೀವು ದೂರ ಇರಬೇಕಾಗುತ್ತೆ ಬೇರೆಯವರ ವ್ಯವಹಾರದಿಂದ ಏನಾಗುತ್ತೆ ಕೆಲವೊಂದು ಸಮಸ್ಯೆಗಳನ್ನ ತೊಂದರೆಗಳನ್ನ ಗೊಂದಲಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೇದು ಇನ್ನು ನಿಮ್ಮ ಪ್ರೇಮ ಜೀವನ ಇಂದು ಒಳ್ಳೆ ಸುಂದರವಾದ ತಿರುವನ್ನ ತೆಗೆದುಕೊಳ್ತದೆ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಒಳ್ಳೆ ಸಹಿ ಸುದ್ದಿ ಅನುಭವಿಸಬಹುದು ಈ ತರ ಆಗಿರುವಂತಹ ಸಾಧ್ಯತೆಗಳು ಕಂಡು ಇನ್ನು ನೀವು ಪ್ರೀತಿಯಲ್ಲಿರ್ತಕ್ಕಂಥ ಅದ್ಭುತ ಭಾವನೆಗಳನ್ನ ಹೊಂದುವಂತ ಸಾಧ್ಯತೆಗಳಿದೆ ಹೊಸ ವಿಚಾರಗಳನ್ನ ಉತ್ಪಾದನೆ ಆಗುತ್ತೆ ನಿಮ್ಮ ತಲೆಯಲ್ಲಿ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಯೋಚನೆಗಳು ರೂಪುಗೊಳ್ಳುವಂತ ಸಾಧ್ಯತೆಗಳಿದೆ ವಿಷಯಗಳು ನಿಮ್ಮ ಪರವಾಗಿರುವಂತೆ ತೋರಿಸಿದ್ರೂ ಕೂಡ ನೀವು ಎಚ್ಚರಿಕೆ ಇರೋದನ್ನು ಮಾತ್ರ ಮರಿಬೇಡಿ ಇವತ್ತು ಲಾಭದಾಯಕ ದಿನ ಆಗಿದೆ ಚಿಂತೆ ಮಾಡುವಂತ ವಿಚಾರಗಳಿಲ್ಲ ಉತ್ಸಾಹದಿಂದ ಇರಬೇಕು ಉಲ್ಲಾಸದಿಂದ ಇರಬೇಕು ಆತ್ಮವಿಶ್ವಾಸದಿಂದ ಇದ್ರೆ ಖಂಡಿತ ಒಳ್ಳೇದಿದೆ ಇನ್ನು ನಿಮ್ಮ ಸಂಗಾತಿಯ ಜೊತೆಗಿನ ನಿಮ್ಮ ಅದ್ಭುತವಾದ ದಿನ ಅಂತ ಹೇಳ್ಬೋದು ತುಂಬಾ ಪತಿಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಸಾಮರಸ್ಯ ಇರುತ್ತೆ ಹೊಂದಾಣಿಕೆ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಪ್ರವಾಸ ಮಾಡೋದು ಪಾರ್ಟಿ ಮಾಡೋದು ಮತ್ತು ಆನಂದದ ವಿಹಾರಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಪ್ಲಾನ್ಗಳು ನಡೀತಾ ಇರ್ತದೆ ಯೋಚನೆಗಳು ನಡೀತಾ ಇರುತ್ತೆ ಅಥವಾ ಹೋಗ್ಲೂಬಹುದು ಕೆಲವೊಂದು ಜನ ಆ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕಟಕ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ರಾಶಿ ಸಿಂಹರಾಶಿಯವರು ಇವತ್ತು ನೋಡಿ ನಿಮ್ಮ ಜತೆಗಿರುವರ್ತಕ್ಕಂತಹ ಜನಗಳ ಬಗ್ಗೆ ಯಾವುದೋ ಒಂದು ವಿವಾದಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಜತೆಗಿರ್ತಕ್ಕಂಥ ಸ್ನೇಹಿತರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾರೇನ ಹೇಳ್ತಾ ಇರೋದಂದ್ರೆ ತಲೆದೂಗುವಂಥದ್ದಲ್ಲ ಯಾರೇನೇ ಹೇಳಿದ್ರು ಕೇಳುವಂಥದ್ದಲ್ಲ ನಿಮ್ಮ ಹಿರಿಯರ ಮಾತನ್ನ ಕೇಳುವಂಥದ್ದು ಬಹಳ ಮುಖ್ಯವಾಗಿರುವಂತ ವಿಚಾರ ಯಾವುದೇ ಭಿನ್ನಾಭಿಪ್ರಾಯದ ವಿಷಯಗಳಲ್ಲಿ ಸೌಹಾರ್ದತೆಯಿಂದ ಬಗೆರ್ಸ್ಕೊಳ್ಬೇಕು ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು ತೊಂದರೆಗಳು ಏನಾದ್ರೂ ಬಂತ ಅದನ್ನ ಅಷ್ಟಕ್ಕಷ್ಟೇ ಸರಿ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿದಲ್ಲಿಗೆ ಮಾತಾಡ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕೆ ಹೊರತು ಅದನ್ನ ಕಾಂಪ್ಲಿಕೇಟೆಡ್ ಮಾಡಿ ಅದನ್ನ ಮತ್ತೆ ಇನ್ನೊಂದು ಹಂತಕ್ಕೆ ಒಯ್ಯುವಂತ ಕೆಲಸವನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನು ನಿಮ್ಮ ಪ್ರೇಮ ಜೀವನಕ್ಕಾಗಿ ಮದುವೆಯ ಪ್ರತ್ಸಾಪ ಪ್ರತ್ಸಾಪಗಳು ಸ್ವಲ್ಪ ಬರ್ತವೆ ಕೆಲವೊಂದು ಮೂಮೆಂಟ್ಸ್ಗಳು ನಡೆಯುವಂತ ಸಾಧ್ಯತೆಗಳು ಮದುವೆ ವಿಚಾರವಾಗಿ ಮಾತಾಡುವಂತ ಸಾಧ್ಯತೆಗಳಿದೆ ನಿಮಗೇನಾದರೂ ಮದುವೆ ಆಗಿಲ್ಲದೆ ಇದ್ದರೆ ನಿಮ್ಮ ತಂದೆ ತಾಯಿಗಳಿಗೆ ಅದ್ರ ಬಗ್ಗೆ ಒಂದು ಯೋಚನೆ ಇರುತ್ತೆ ಪ್ರೀತಿ ಹ್ಮ್ ಸಂತೋಷವನ್ನ ಕೊಡುತ್ತೆ ಎಲ್ಲ ಒಂದ್ ಕಡೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರಲ್ಲ ಏನೇನೋ ಯೋಚನೆ ಮಾಡ್ತಾ ಇರ್ತೀರಿ ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇರ್ತೀರಿ ಈ ರೀತಿಯಾಗಿ ಮನಸ್ಸಿನ ಜೊತೆ ಆಟ ಆಡ್ತಾ ಇರ್ತೀರಿ ಅಂತಾನೆ ಹೇಳ್ಬೋದು ಇನ್ನು ನಿಮಗೆ ಏನು ಒಂದು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲಸಕ್ಕೆ ತಕ್ಕಂತಹ ನಿರೀಕ್ಷೆಗಳಿಗೆ ತಕ್ಕಂತಹ ಒಂದು ಆದಾಯ ನಿಮಗೆ ತರುತ್ತೆ ನೀವೇನು ದುಡ್ದಿರ್ತೀರಿ ಆ ದುಡಿದಿದ್ದಕ್ಕೆ ಒಂದು ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಹೇಳ್ಬೋದು ಇವತ್ತು ಇದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಿರುತ್ತೆ ನಿಮ್ಗೆ ಮದುವೆ ಆಗಿದ್ರೆ ವೈವಾಹಿಕ ಜೀವನದ ಒಂದು ಖುಷಿಯನ್ನ ಪಡೆಯುವಂತಹ ದಿನ ಅಂತ ಹೇಳ್ಬೋದು ಇನ್ನು ನಿಮ್ಮ ಪ್ರೀತಿಯ ನಿಜವಾದ ಭಾವನೆಗಳನ್ನ ಅನುಭವಿಸ್ತೀರಿ ಕೆಲವೊಂದು ವಿಚಾರದಲ್ಲಿ ಇನ್ನು ಸಂತೋಷದ ಸುದ್ದಿ ಪಡೆಯುವಂತಹ ಸಾಧ್ಯತೆಗಳು ಬೇರೆ ವಿಚಾರಗಳಿಂದ ಬೇರೆ ಊರುಗಳಿಂದ ಬೇರೆ ವ್ಯಕ್ತಿಗಳಿಂದ ಸಂತೋಷದ ಸಮಾಚಾರಗಳನ್ನ ಕೇಳುವಂತ ಸಾಧ್ಯತೆ ಇದೆ ಇನ್ನು ಸಿಂಹರಾಶಿಯವರು ದೊಡ್ಡ ಉದ್ಯಮಿಗಳು ಎಂದು ತುಂಬಾ ಯೋಚನೆಗಳನ್ನ ಅರ್ಥ ಮಾಡಿಕೊಂಡು ಹಣದ ಹೂಡಿಕೆಗಳನ್ನ ಮಾಡತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ ಬಹಳ ಚೆನ್ನಾಗಿದೆ ಯೋಚನೆ ಮಾಡುವಂತಹ ರೀತಿ ಚೆನ್ನಾಗಿದ್ರೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ದಿನಾನೇ ಸಾಕ್ಷಿ ಸಿಂಹ ಸಿಂಹರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ಬನ್ನಿ ಕನ್ಯಾರಾಶಿಯವರ ಫಲ ಇವತ್ತಿಂದು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ಕನ್ಯಾ ರಾಶಿಯವರಿಗೆ ಆ ಸ್ವಲ್ಪ ಹಣವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಖರ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು ದುಡ್ಡು ಖರ್ಚು ಮಾಡೋದಕ್ಕೆ ಸಾವಿರ ದಾರಿಗಳಿದಾವೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಒಂದೇ ದಾರಿ ಇದೆ ಅದು ಒಳ್ಳೆಯ ಮಾರ್ಗದಿಂದ ನೀವು ಹಣವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಕೆಟ್ಟ ದುರಭ್ಯಾಸದಿಂದ ದೂರ ಇರಬೇಕು ಕೆಟ್ಟ ಚಟಗಳಿಂದ ದೂರ ಇರಬೇಕಾಗುತ್ತೆ ಇವತ್ತು ಕನ್ಯಾ ರಾಶಿಯವರು ಆಮೇಲೆ ನಿಮಗೆ ನಿಮ್ಮ ಕೆಲವೊಂದು ಸಲಹೆ ಇರುತ್ತೆ ಹಣಕಾಸಿನ ವಿಚಾರವಾಗಿ ಇವತ್ತಿನ ಈ ವಿಡಿಯೋ ನೋಡಿದಾಗ ನಿಮಗೆ ಸಲಹೆ ಅಂತಾನೆ ತಿಳ್ಕೊಳ್ಳಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಆರ್ಥಿಕವಾಗಿರ್ತಕ್ಕಂತಹ ಪರಿಸ್ಥಿತಿ ಹದಗೆಡುತ್ತೆ ನೀವೇನಾದರೂ ಖರ್ಚು ಮಾಡಿದ್ರೆ ದುಂದು ವೆಚ್ಚ ಮಾಡಿದ್ರೆ ಚಟಗಳಿಗೆ ನೀವು ಅಂಟ್ಕೊಂಡ್ರೆ ಖಂಡಿತವಾಗಿ ಇವತ್ತಿನ ದಿನ ಹದಗೆಡುವಂತಹ ಸಾಧ್ಯತೆಗಳಿದೆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಇತರರಿಗೆ ಕೆಲವೊಂದು ಪ್ರತಿಫಲಗಳು ತರುವಂತಹ ನಿಮ್ಮ ಸಾಮರ್ಥ್ಯ ನಿಮಗೆ ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ ಬೇರೆಯವರಿಗೆ ಸಹಾಯ ಮಾಡೋದು ನಿಮಗೇನು ಹೊಸದೇನಲ್ಲ ಪ್ರಾಬ್ಲಮ್ಮು ತೊಂದರೆ ಅಂತ ಯಾರಾದರೂ ಬಂದರೆ ಎಲ್ಲರಿಗೂ ಕೂಡ ಸಹಾಯ ಮಾಡುವಂತಹ ವ್ಯಕ್ತಿತ್ವ ಮನಸ್ಥಿತಿ ನಿಮ್ಮಲ್ಲಿರುತ್ತೆ ಅದು ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡುತ್ತೆ ಒಳ್ಳೆಯ ಹೆಸರನ್ನು ತಂದು ಕೊಡುತ್ತೆ ನೀವು ಕೆಲಸದಲ್ಲಿ ಪ್ರಮುಖ ವಿಷಯಗಳನ್ನು ಸಾಧಿಸ್ತೀರಿ ನೀವೇನು ಒಂದು ಹಠದಿಂದ ಹೋಗ್ತೀರಿ ಆ ಹಠದಿಂದ ಹೋಗಿರುವಂಥ ಕೆಲಸವನ್ನು ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ನಿಮಗೆ ಇದೆ ಇನ್ನು ನೀವು ಸಹೋದ್ಯೋಗಿಗಳೊಂದಿಗೆ ಸಂಜೆಯ ಸಮಯವನ್ನು ಕಳಿತೀರಿ ಯಾರೋ ಫ್ರೆಂಡ್ಶಿಪ್ ಜೊತೆಯಲ್ಲಿ ಅಥವಾ ಒಂದೆರಡು ಮಾತು ನಲ್ಲಿ ಮಾತಾಡೋದಾಗಲಿ ಅಥವಾ ಡೈರೆಕ್ಟ್ ಭೇಟಿ ಆಗೋದಾಗ್ಲಿ ಈ ರೀತಿಯಾದಂತಹ ಸಾಧ್ಯತೆಗಳಿದೆ ಕೊನೆಯಲ್ಲಿ ನಿಮಗೆ ಅವರೊಂದಿಗೆ ಸಮಯ ವ್ಯರ್ಥ ಮಾಡಿದೀನಲ್ಲಪ್ಪಾ ಅಂತ ಅನಿಸುತ್ತೆ ನಿಮಗೆ ಯಾಕಂತಂದ್ರೆ ನಿಮಗೇ ನಿಮ್ಗೆ ಕೆಲ ಕೆಲವೊಂದು ಕೆಲಸಗಳು ಇರ್ತವೆ ಆಮೇಲೆ ನಿಮ್ಗೆ ಅನಿಸುತ್ತೆ ಆದರೆ ಸ್ವಲ್ಪ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ವೈವಾಹಿಕ ಜೀವನ ಅನೇಕ ಏರಿಳಿತಗಳ ನಂತರವೂ ಕೂಡ ಇವತ್ತು ಪರಸ್ಪರ ಪ್ರೀತಿಯಿಂದ ಕೆಲವೊಂದು ಆಸ್ವಾದಿಸುವಂತಹ ಸಮಯಗಳು ನಿಮಗೆ ಸಿಗುವಂಥದ್ದು ಪ್ರತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ವಿಚಾರದಲ್ಲಿ ತುಂಬ ಒಳ್ಳೆಯ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಸಂತೋಷದ ದಿನಕ್ಕಾಗಿ ಸಾಮಾಜಿಕ ಒತ್ತಡಗಳನ್ನು ತಪ್ಪಿಸ್ಬೇಕಾಗುತ್ತೆ ಅನವಶ್ಯಕವಾಗಿರತಕ್ಕಂಥ ಒತ್ತಡಗಳನ್ನು ತಪ್ಪಿಸ್ಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿರುವಂತ ದಿನ ಇವತ್ತು ಅಂತ ಹೇಳ್ಬೋದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನಿಸ್ತು ಕಾಮೆಂಟ್ ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ ಏಳು ಇನ್ನು ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಯವರು ಇವತ್ತು ಕೆಲವೊಂದು ಆ ಒಂದು ಪಾರ್ಟಿ ಆಗಿರ್ಬೋದು ಯಾವುದೋ ಒಂದು ಸಮಾರಂಭ ಆಗಿರ್ಬೋದು ಈ ರೀತಿ ಕೆಲಸಗಳಿಗೆ ಹೋಗುವಂತಹ ಸಾಧ್ಯತೆಗಳು ಇರ್ತವೆ ಅಥವಾ ಏನೋ ಒಂದು ಚಿಕ್ಕದಾಗಿರುವಂಥದ್ದು ಏನೋ ಬರ್ತ್ಡೇ ಪಾರ್ಟಿನೋ ಅಥವಾ ಮನೆಯಲ್ಲಿ ಏನೋ ಒಂದು ಶುಭ ಕೆಲಸನೋ ಅಥವಾ ಯಾರ್ದೋ ಒಂದು ಬೇರೆ ಕಡೆಯಿಂದ ಕೆಲಸ ಮಾಡುವಂತದ್ದಾಗ್ಲಿ ಒಳ್ಳೆ ಕೆಲಸ ಅದರಿಂದ ಸಂತೋಷ ತರುವಂಥದ್ದು ಈ ರೀತಿ ಮಾಡುವಂತಹ ಬದಲಾವಣೆಗಳು ಇವತ್ತು ನಡೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಆರ್ಥಿಕ ವಿಚಾರದಲ್ಲಿ ಬಲಗೊಳ್ಳುವಂತಹ ಪ್ರಮುಖವಾಗಿರುವಂತಹ ದಿನ ಅಂತ ಹೇಳ್ಬೋದು ಕೆಲವೊಂದು ಬೇರೆಯವರಿಂದ ಸಲಹೆಗಳು ಸಿಗುತ್ತೆ ಆ ಸಲಹೆಗಳನ್ನ ಬೇರೆ ಬೇರೆ ವ್ಯಕ್ತಿಗಳಿಗೆ ಭೇಟಿ ಆಗೋದ್ರ ಮೂಲಕ ನಿಮ್ಗೆ ಸಿಗುತ್ತೆ ಅದನ್ನ ಸ್ವೀಕಾರ ಮಾಡಿ ಒಳ್ಳೆದನ್ನ ಇಟ್ಟುಕೊಳ್ಳಿ ಕೆಟ್ಟದನ್ನ ಬಿಟ್ಟಾಕಿ ಒಬ್ಬ ದೂರದ ಸಂಬಂಧಿಯಿಂದ ನಿಮಗೆ ಅನಿರೀಕ್ಷಿತವಾಗಿರತಕ್ಕಂತಹ ಸುದ್ದಿಗಳು ಇಡೀ ದಿನದ ಉಜ್ವಲಗೊಳಿಸುವಂತೆ ಮಾಡುತ್ತೆ ಸಂತೋಷ ಪಡುವಂತೆ ಮಾಡುತ್ತೆ ಸುಖ ಪಡುವಂತೆ ಮಾಡುತ್ತೆ ಖುಷಿಯಾಗಿರುವಂತೆ ಮಾಡುತ್ತೆ ಬೇರೆ ಕಡೆಯಿಂದ ಬರುವಂತಹ ಸುದ್ದಿಗಳು ಇನ್ನು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ದ್ವೇಷಿಸಿದ್ರೂ ಕೂಡ ನೀವು ಅವರನ್ನು ಪ್ರೀತಿಸಬೇಕು ಯಾಕಂದ್ರೆ ನಿಮ್ಮ ಗುಣವೇ ಹಾಗೆ ಯಾರು ನಿಮ್ಮನ್ನು ದ್ವೇಷಿಸಿದರೂ ನೀವು ಅವರನ್ನು ಪ್ರೀತಿಸ್ತೀರಿ ಆ ಗುಣ ನೀವು ಮುಂದುವರಿಸ್ಕೊಂಡು ಹೋಗಿ ಅದರಿಂದ ಇವತ್ತು ನಿಮಗೆ ಒಳ್ಳೆ ಫಲ ಸಿಗುತ್ತೆ ಕೆಲಸದಲ್ಲಿ ನೀವು ಉತ್ತಮವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಅನುಭವಿಸುವಂತ ಸಾಧ್ಯತೆಗಳಿದೆ ಸ್ವಲ್ಪ ಚೇಂಜಸ್ ಇರುತ್ತೆ ಅದರಿಂದ ಬಹಳ ಖುಷಿಯನ್ನು ಪಡುವಂಥ ಸಾಧ್ಯತೆ ಇದೆ ಮನೆಯ ಕೆಲಸಗಳನ್ನು ಮುಗಿಸಿ ಇವತ್ತು ತುಲಾರಾಶಿಯವರು ಉಳಿದ ಕೆಲಸಗಳಲ್ಲಿ ಕೆಲವೊಂದು ಟಿ ವಿ ನೋಡುವಂಥದ್ದು ಮೊಬೈಲ್ ನೋಡುವಂಥದ್ದು ಯಾವುದೋ ಒಂದು ಫಿಲ್ಮ್ ನೋಡುವಂಥದ್ದು ಈ ರೀತಿಯಾದಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಂತೂ ಇವತ್ತು ಹೊಂದಾಣಿಕೆ ಕೆಲವೊಂದು ತಪ್ಪು ತಡರುಗಳು ಎಡರು ತೊಡರುಗಳು ಏನಿದೆಯಲ್ಲ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತಹ ಒಂದು ದಿನ ಅಂತ ಹೇಳ್ಬೋದು ಯಾಕಂತಂದ್ರೆ ಎಷ್ಟೇ ಇವತ್ತು ಪತಿಯ ಅಸಮಾಧಾನಗೊಳ್ಳಿ ಪತ್ನಿಯ ಪತ್ನಿಯ ಅಸಮಾಧಾನಗಳ್ರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಿಕೆ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ನೀವು ನೀಡ್ತಕ್ಕಂತಹ ವರ್ತನೆಗಳು ಪರೋಕ್ಷವಾಗಿ ಬೇರೆಯವರಿಗೆ ಬಹಳ ಅನುಕೂಲತೆಗಳು ಉಂಟಾಗುತ್ತೆ ನಿಮಗೆ ಅನುಕೂಲತೆ ಆಗುತ್ತೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಸ್ವಲ್ಪ ನಿಮ್ಮಲ್ಲಿ ಕೆಲವೊಂದು ಅನುಮಾನದ ಭಾವನೆಗಳಿದೆ ಆದ್ರೆ ಯಾರು ಕಡೆನೋ ಒಂದು ಪಾಯಿಂಟ್ ಮಾಡಿರ್ತೀರಿ ಅದು ನಿಮಗೆ ಉಪಯೋಗ ಆಗುತ್ತೆ ಯಾಕಂತಂದ್ರೆ ನೀವು ನಿರೀಕ್ಷೆ ಮಾಡಿದ್ದು ನೀವು ಯೋಚನೆ ಮಾಡಿದ್ದು ಸರಿ ಇದೆ ಅಂತ ನಿಮಗೆ ಆಮೇಲೆ ಅನಿಸುತ್ತೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಇವತ್ತು ತುಲಾ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಬನ್ನಿ ವೃಶ್ಚಿಕ ರಾಶಿಯವರು ಇವತ್ತಿನ ಫಲವನ್ನ ನೋಡೋಣ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕುಟುಂಬ ಸದಸ್ಯರೊಡನೆ ನೀವು ಸರ್ವಾಧಿಕಾರಿ ಧೋರಣೆಯನ್ನ ಕೇವಲ ಅನುಪಯುಕ್ತವಾದ ವಾದಗಳನ್ನ ಪ್ರಾರಂಭಿಸತಕ್ಕಂಥದ್ದು ಯಾಕಂತಂದ್ರೆ ನಿಮ್ಮ ಒಂದು ಒಂದು ಆ ಒತ್ತಡದ ಹೇರಿಕೆ ಇದೆಯಲ್ಲ ಅದನ್ನ ಅಷ್ಟು ಸುಲಭ ಅಲ್ಲ ಸರಿಯಲ್ಲ ಒಳ್ಳೇದಲ್ಲ ಸ್ವಲ್ಪ ನಿಮ್ಮ ಒತ್ತಡದ ಹೇರಿಕೆಗಳನ್ನು ಹಾಕ್ಲಿಕ್ಕೆ ಹೋಗಬಾರ್ದು ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಇರುವಂತಹ ವ್ಯಕ್ತಿತ್ವ ನಾಯಕತ್ವದ ಗುಣಗಳು ಬೇರೆ ವೃಚ್ಚಿಕ ರಾಶಿಯವರು ಹಾಗಾಗಿ ಎಲ್ಲರಂತೆ ಕೂಡ ಮನೆಯಲ್ಲೇ ಇರುವಂತಹ ಸದಸ್ಯರ ಜೊತೆಯಲ್ಲಿ ಸಮಾಧಾನವಾಗಿ ವರ್ತನೆ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿ ಇವತ್ತು ಅಮೂಲ್ಯವಾದ ಉಡುಗೊರೆಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಬೇರೆ ಕಡೆಯಿಂದ ಯಾವುದೋ ಒಂದು ಆಕಸ್ಮಿಕವಾದ ಉಡುಗೊರೆಗಳು ಸಿಗಬಹುದು ಅದು ಚಿಕ್ಕದೇ ಇರಬಹುದು ದೊಡ್ಡದೇ ಇರಬಹುದು ಏಕೆಂದ್ರೆ ಇವತ್ತು ಈ ಪ್ರೇಮಿಗಳ ಮಧ್ಯದಲ್ಲಿ ಬಹಳ ಹೊಂದಾಣಿಕೆ ಇರತಕ್ಕಂತಹ ದಿನ ಅಂತ ಹೇಳ್ಬೋದು ಇನ್ನು ಕೆಲಸದ ವಿಚಾರದಲ್ಲಿ ನಿಮ್ಮ ದಿನವಾಗಿರುತ್ತೆ ನೀವೇನು ಟಾರ್ಗೆಟ್ ಮಾಡಿರ್ತೀರಿ ನಾನು ಇವತ್ತು ಕೆಲಸ ಇಷ್ಟು ಮಾಡ್ಬೇಕಾ ಮಾಡಿ ಮುಗಿಸ್ಬಿಡ್ತೀರಿ ಹಾಗಾಗಿ ಕೆಲಸದ ವಿಚಾರದಲ್ಲಿ ಅಂಥದ್ದಾವುದು ಸಮಸ್ಯೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇಲ್ಲ ಇನ್ನು ನೀವು ಯಾವುದೇ ಹೊಸ ಪುಸ್ತಕಗಳನ್ನು ಖರೀದಿ ಮಾಡಿದರೂ ಕೂಡ ಯಾವುದೇ ಕೊಠಡಿಗಳಲ್ಲಿ ನೀವು ಕುಂತು ಓದಬೇಕಂತಂದ್ರೂ ಕೂಡ ಓದಕ್ಕಾಗಲ್ಲ ಮೈಂಡು ಬೇರೆ ಕಡೆ ಇರುತ್ತೆ ಯೋಚನೆ ಬೇರೆ ಕಡೆ ಇರುತ್ತೆ ನಿಮ್ಮ ಚಿತ್ತ ಯೋಚನೆಗಳು ಯೋಜನೆಗಳು ಬೇರೆ ತರ ಇರುತ್ತೆ ಹಾಗಾಗಿ ಆಗಲ್ಲ ಆದ್ರೆ ಯೋಚನೆ ಮಾಡೋದಕ್ಕಂತೂ ಸಮಯ ಸಿಗುತ್ತೆ ಅದು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರುತ್ತೆ ಇನ್ನು ನಿಮ್ಮ ಸಂಗಾತಿ ನಿಮಗೆ ಮನಸ್ಸಿಲ್ಲದಿದ್ರೂ ಹೊರಗೆ ಹೋಗುವಂತೆ ಅಥವಾ ಮನೆಯಲ್ಲಿಯೇ ಉಳಿಯುವಂತೆ ನಿಮ್ಮನ್ನ ಒತ್ತಾಯ ಮಾಡುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನಿಮ್ಮನ್ನ ಬಿಟ್ಟಿರೋದಕ್ಕೆ ಮನಸ್ಸು ಒಪ್ಪಲ್ಲ ಹಾಗಾಗಿ ಹೊರಗಡೆ ಹೋಗೋದಕ್ಕೂ ಒಪ್ಪಲ್ಲ ಮನೆಗೆ ಇರೋದಕ್ಕೂ ಒಪ್ಪಲ್ಲ ಈ ರೀತಿಯಾಗಿ ಪತಿ ಪತ್ನಿಯರ ಮಧ್ಯದಲ್ಲಿ ಒಂದು ಪ್ರೇಮ ಭಾವನೆಯನ್ನು ತೋರ್ಪಡಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಹಾಗೂ ಅಂತಿಮವಾಗಿ ನಿಮಗೆ ಕಿರಿಕಿರಿ ಉಂಟಾಗಿದ್ದರೂ ಕೂಡ ನೀವು ಏನು ಅಂದುಕೊಂಡಿರ್ತೀರಿ ಅಂದುಕೊಂಡದ್ದನ್ನು ಪೂರ್ಣಗೊಳಿಸ್ತೀರಿ ಇನ್ನು ಸಂಗಾತಿಯೊಡನೆ ಇವತ್ತು ಯಾವುದೋ ಒಂದು ಚಲನಚಿತ್ರನೋ ರಂಗಭೂಮಿಯ ಒಂದು ನಾಟಕಗಳು ಅಥವಾ ಹೊರಗಡೆ ಊಟ ಮಾಡುವಂಥದ್ದು ಯಾವುದೋ ಒಂದು ಪಾರ್ಕಿಗೆ ಹೋಗುವಂಥದ್ದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಈ ರೀತಿ ಮನೆಯಲ್ಲಿ ಏನಾದರೂ ಚಿಕ್ಕದಾಗಿ ಪಾರ್ಟಿ ಮಾಡುವಂಥದ್ದು ಈ ರೀತಿಯಾದಂತಹ ಒಂದು ಅವಕಾಶಗಳು ಕೂಡಿ ಬರುವಂತಹದ್ದು ಇದರಿಂದ ಮನಸ್ಸಿಗೆ ಬಹಳ ಸಂತೋಷಗಳು ಸಮಾಧಾನಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿದೆ ಇನ್ನು ಸ್ವಲ್ಪ ದುಡ್ಡು ಕೂಡ ಖರ್ಚಾಗುತ್ತೆ ಆ ದುಡ್ಡು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಜಾಸ್ತಿ ಖರ್ಚು ಮಾಡ್ಕೊಳಕ್ ಹೋಗ್ಬೇಡಿ ಮತ್ತು ಕುಟುಂಬ ಸದಸ್ಯರೋದ್ರನ್ನೇ ಬಹಳ ಸಂತೋಷವಾಗಿ ಇವತ್ತು ವೃಶ್ಚಿಕ ರಾಶಿಯವರು ಇರ್ತಾರೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ವೃಜಿಕ ರಾಶಿಯವರ ಅದೃಷ್ಟ ಸಂಖ್ಯೆ ಮೂರು ಬನ್ನಿ ಹಾಗಿದ್ರೆ ಧನುರ್ ರಾಶಿಯವರ ಫಲ ನೋಡೋಣ ಧನುರ್ ರಾಶಿಯವರಿಗೆ ಇವತ್ತು ನಿಮಗೆ ನೀಡಲಾದ ಹೂಡಿಕೆಯ ಯೋಜನೆಗಳ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡಬೇಕು ನಿಮಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಿಮಗಿರ್ತಕ್ಕಂಥ ಹಣಕಾಸಿನ ಬಗ್ಗೆ ನೀವಿರುವಂಥ ಕಂಡೀಷನ್ಗಳ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಸಾಮಾಜಿಕ ಸಮಾರಂಭಗಳಲ್ಲಿ ಪ್ರಭಾವಿ ಮತ್ತು ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಬಾಂಧವ್ಯವನ್ನು ಸುಧಾರಿಸಲಿಕ್ಕೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಅವಕಾಶಗಳು ಒಂದು ಪರಿಪೂರ್ಣವಾಗಿರುವಂತಹ ಅನುಕೂಲತೆಗಳು ನಿಮಗೆ ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ರಾಶಿ ಅವರಿಗೆ ಬಹಳ ಒಳ್ಳೆ ಫಲ ಸಿಗುತ್ತೆ ಉಪಯೋಗ ಮಾಡ್ಕೊಳ್ಳಿ ಎಂದು ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾರಿಗೋ ಭೇಟಿ ಆಗಬೇಕು ಅವರಿಗೆ ನಾನು ಪ್ರೀತಿ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ಬೇಕು ಅನ್ನುವಂಥ ವಿಚಾರವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಮನಸ್ಸಿನಲ್ಲಿ ಎಲ್ಲ ಒಂದು ಕಡೆ ಸ್ವಲ್ಪ ಬೇಸರ ಇರುತ್ತೆ ಆದ್ರೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಅನುಕೂಲತೆಗಳು ನಿಮಗುಂಟಾಗುವಂಥದ್ದು ಇನ್ನು ಕೆಲಸದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನದಂತೆಯೇ ಇವತ್ತು ಅನಿಸುತ್ತೆ ಮತ್ತೆ ಮನೆಯಲ್ಲಿ ಹೆಚ್ಚಿನ ಸಮಯ ನಿದ್ರೆ ಮಾಡಿ ಕಳೆಯುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರುತ್ತೆ ನಿದ್ರೆ ಮಾಡಿಯೋ ಮೊಬೈಲ್ ನೋಡಿಯೋ ಅಥವಾ ಪುಸ್ತಕ ಓದಿಯೋ ಏನೋ ಒಂದು ಮಾಡಿರ್ತೀರಿ ಸಮಯ ವ್ಯರ್ಥ ಆಯ್ತಲ್ಲ ಅಂತ ನಿಮಗೆ ಸಂಜೆ ಅನಿಸುತ್ತೆ ಆ ಬಂಗಾರದಂತ ಸಮಯ ನಾನು ಕಳೆದ್ಬಿಟ್ಟೆ ಮತ್ತೆ ನಾಳೆ ಒತ್ತಡ ಆಯ್ತಲ್ಲಪ್ಪ ಅನ್ನುವಂತ ಭಾವನೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಸಾಧ್ಯತೆಗಳು ಕಂಡು ಬರುತ್ತೆ ಜೊತೆಗೆ ನೀವು ಪರಸ್ಥಿತಿಯ ನಿಯಂತ್ರಣ ಹೊಂದಿದಂತೆ ನಿಮ್ಮ ಆತಂಕವೂ ಕೂಡ ಆಗುತ್ತೆ ಏನು ಒತ್ತಡಗಳಿದಾವೆ ಏನು ಕೆಲಸ ಮಾಡುವಂತಹ ಅವಕಾಶಗಳಿದಾವೆ ಅದನ್ನ ಆಗಿಂದ ಆಕೆಯೇ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಬೇಕು ನಿಮ್ಮ ಧೈರ್ಯದ ಒಂದು ವಿಚಾರ ಏನಿದೆಯಲ್ಲ ಅದು ನಿಮಗೆ ಬಹಳ ಒಳ್ಳೆ ಕೆಲಸ ಮಾಡುತ್ತೆ ಧೈರ್ಯದಿಂದ ಮುನ್ನುಗ್ಗಿದ್ರೆ ಧನುರಾಶಿಯವರಿಗೆ ರಾಶಿಯವರಿಗೆ ಬಹಳ ಒಳ್ಳೆ ಅನುಕೂಲತೆಗಳು ಉಪಯೋಗಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಧನುರಾಶಿಯವರ ಅದೃಷ್ಟ ಸಂಖ್ಯೆ ಒಂಬತ್ತು ಬನ್ನಿ ಆಗಿದ್ರೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ಫಲವನ್ನ ನೋಡೋದಾದ್ರೆ ನೋಡಿ ಮಕರ ರಾಶಿಯವರಿಗೆ ಕೆಲವೊಂದು ಕೆಲಸದ ವಿಚಾರದಲ್ಲಿ ಕೆಲವೊಂದು ಪ್ರಶ್ನೆಗಳಿರುತ್ತೆ ಈ ಕೆಲಸ ಆಗುತ್ತಾ ಆಗಲ್ವಾ ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳು ಬೆಳಗ್ಗೆಯಿಂದನೇ ತಲೆಯಲ್ಲಿ ಓಡ್ತಾ ಇರುತ್ತೆ ಖಂಡಿತವಾಗ್ಲೂ ನೀವು ಅದನ್ನ ಮಾಡ್ತೀರಿ ಮತ್ತು ಕೆಲವೊಂದು ಜನರಿಗೆ ಭೇಟಿ ಆಗುವಂತ ಯೋಚನೆಯನ್ನ ಇಟ್ಟುಕೊಂಡಿರ್ತೀರಿ ಆ ಒಂದು ಯೋಚನೆ ಕೂಡ ಒಳ್ಳೆ ಒಂದು ಫಲ ಸಿಗ್ತಾ ಇರತಕ್ಕಂಥದ್ದು ಪ್ರೀತಿಯ ಸಂಗಾತಿಯ ಸಾಮಾಜಿಕ ಮಾಧ್ಯಮದ ಕಳೆದ ಕೆಲವು ವಿಚಾರಗಳನ್ನ ನೀವು ಪರಿಶೀಲಿಸತಕ್ಕಂತ ಸಾಧ್ಯತೆಗಳು ಕಂಡು ಬರುತ್ತೆ ಒಂದು ಸುಂದರ ಅಚ್ಚರಿಯನ್ನ ನೀವು ಇವತ್ತು ಪಡೆಯುವಂತ ಸಾಧ್ಯತೆ ಇದೆ ನಿಮ್ಮ ಮನಸ್ಸಿನಲ್ಲಿ ಅದ್ಭುತವಾಗಿರ್ತಕ್ಕಂತಹ ಹೊಸ ಹಣ ಗಳಿಕೆಯ ವಿಚಾರಗಳನ್ನ ಇವತ್ತು ನಿಮಗೆ ಲಾಭ ತರತಕ್ಕಂತಹ ಸಾಧ್ಯತೆಗಳಿದೆ ಹೊಸ ಯೋಜನೆ ಹೊಸ ಯೋಚನೆ ನಿಮಗೆ ಲಾಭವನ್ನ ತಂದು ಕೊಡುವಂತಹ ಸಾಧ್ಯತೆಗಳಿದೆ ಇವತ್ತು ನೀವು ನಿಮ್ಮ ದಿನವನ್ನ ಎಲ್ಲಾ ಸಂಬಂಧಗಳು ಮತ್ತು ಸಂಬಂಧಿಕರನ್ನ ದೂರ ಇರಲಿಕ್ಕೆ ಮತ್ತು ಶಾಂತಿಯನ್ನ ಪಡೆಯೋದಕ್ಕೆ ಒಳ್ಳೆಯ ಒಂದು ಸ್ಥಳದಲ್ಲಿ ಹೋಗಿ ಕುಂತು ಯೋಚನೆ ಮಾಡಿ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ನಿಮ್ಮ ಸಂಗಾತಿಯ ಜೊತೆಗಿನ ಅದ್ಭುತವಾಗಿರ್ತಕ್ಕಂತಹ ಇವತ್ತು ದಿನವಾಗಿರತಕ್ಕಂಥದ್ದು ಉತ್ತಮ ಜೀವನಕ್ಕಾಗಿ ನಿಮ್ಮ ಆರೋಗ್ಯ ಮತ್ತು ಒಟ್ಟಾರೆ ವ್ಯಕ್ತಿತ್ವಗಳನ್ನ ಸುಧಾರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ ನೀವು ಇಂದು ಹಣ ಗಳಿಸುವುದು ಕಷ್ಟಪಡ್ತೀರಿ ಆದರೂ ಕೂಡ ಅಂತಿಮವಾಗಿ ಖರ್ಚು ಮಾಡುವ ಅಥವಾ ಸ್ವಲ್ಪ ನಿಮ್ಮ ಹತ್ರ ಇರುವಂತಹ ಏನೋ ಒಂದು ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರುತ್ತೆ ಹಾಗಾಗಿ ಖರ್ಚು ಮಾಡುವಂತದ್ದನ್ನು ಕಡಿವಾಣ ಹಾಕಿ ನಿಮ್ಮಲ್ಲಿ ಇರತಕ್ಕಂತಹ ವಸ್ತುಗಳ ಬಗ್ಗೆನು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಮಕರ ರಾಶಿಯವರು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ಬನ್ನಿ ಕುಂಭ ರಾಶಿಯವರ ಬಗ್ಗೆ ನೋಡೋಣ ಕುಂಭರಾಶಿಯವರು ಇವತ್ತಿನ ಒಂದು ಫಲವನ್ನ ನೋಡೋದಾದ್ರೆ ಕುಂಭರಾಶಿ ಅವರಿಗೆ ಇವತ್ತು ಮನೆಯಿಂದ ಹೊರಗೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗುವಂಥದ್ದು ಬಹಳ ಒಳ್ಳೆಯದು ಹಿರಿಯರ ಆಶೀರ್ವಾದ ಮನೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ದೇವರ ಪೂಜೆಯನ್ನ ಮಾಡಿ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗುವಂಥದ್ದು ಬಹಳ ನಿಮಗೆ ಅನುಕೂಲ ತಂದು ಕೊಡುತ್ತೆ ಇದರಿಂದ ನೀವು ಹಣದ ಲಾಭವನ್ನ ಪಡೆಯುವಂತ ಸಾಧ್ಯತೆ ಇದೆ ಮನೆಯಲ್ಲಿ ಕೆಲಸ ಎಲ್ಲವನ್ನೂ ಮುಗಿಸಿ ಸಾಮಾಜಿಕವಾಗಿರ್ತಕ್ಕಂತಹ ಕೆಲಸಗಳನ್ನ ಮುಗಿಸಿ ಇವತ್ತು ಸಾರ್ಥಕತೆಯಾದಂತಹ ಜೀವನವನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ನಿಮ್ಮ ಪ್ರೇಮಿ ಅಥವಾ ಪ್ರೇಮಿಕ ಇವತ್ತು ನಿಮಗೆ ತುಂಬಾ ಕೋಪದಲ್ಲಿ ಕಾಣಬಹುದು ನಿಮ್ಮ ನೀವು ಸ್ತ್ರೀಯರೇ ಇರಲಿ ಪುರುಷರೇ ಇರಲಿ ನಿಮ್ಮ ಪತ್ನಿ ಇರಲಿ ಅಥವಾ ಪತಿ ಇರಲಿ ಸ್ವಲ್ಪ ಕೋಪದಲ್ಲಿ ಬೇಸರದಲ್ಲಿ ಇದ್ದಂಗೆ ಕಾಣಿಸುತ್ತೆ ಆಮೇಲೆ ನೀವು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಇದರಿಂದ ಮನೆಯ ಪರಿಸ್ಥಿತಿ ಸ್ವಲ್ಪ ಆಚೆ ಈಚೆ ಆಗುತ್ತೆ ಅದನ್ನ ನೀವು ಸಮಾಧಾನ ಮಾಡ್ತೀರಿ ಆಮೇಲೆ ಸ್ವಲ್ಪ ನಿಮ್ಗಾಗಿನೇ ಸ್ವಲ್ಪ ಸಮಯ ತೆಗೆದಿಡಬೇಕಾಗತ್ತೆ ಸಮಯ ತೆಗೆದಿಟ್ರೆ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಕೂಡ ಸರಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಉಚಿತ ಸಮಯ ಸಿಕ್ಕಾಗಿ ಇವತ್ತು ಯಾವುದೇ ಆಟವನ್ನ ಆಡ್ಲಿಕ್ಕೆ ಅಥವಾ ಯಾವುದೇ ಒಂದು ಹೊರಗಡೆ ಯಾವುದೇ ತರದ ಆಟಗಳು ಇರ್ಬೋದು ವಾಕಿಂಗ್ ಇರ್ಬೋದು ರನ್ನಿಂಗ್ ಇರ್ಬೋದು ಏನೋ ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂತ ಸಾಧ್ಯತೆಗಳಿದೆ ನಿಮ್ಮ ಪತಿಯೋ ಅಥವಾ ಪತ್ನಿಯ ಜೊತೆಯಲ್ಲಿ ಇವತ್ತು ಹೊರಗಡೆ ಗೆಲ್ಲೋ ಹೋಗುವಂತ ಸಾಧ್ಯತೆಗಳು ಕೂಡ ಸಾಯಂಕಾಲದಲ್ಲಿ ನಿಮಗೆ ಸಿಗಬಹುದು ಹಳೆಯ ಸ್ನೇಹಿತರ ಜೊತೆಗಿನ ಒಂದು ಪುನರ್ಮಿಲನ ಅಂತ ಹೇಳ್ಬೋದು ಯಾರೋ ಇವತ್ತು ಸಡನ್ ಆಗಿ ಸಿಕ್ ಸ್ನೇಹಿತರು ಸಿಗ್ತಾರೆ ಅವ್ರ ಜೊತೆಯಲ್ಲಿ ಮಾತಾಡ್ತೀರಿ ಕಷ್ಟ ಸುಖವನ್ನ ಹಂಚ್ಕೋತೀರಿ ಅದರಿಂದ ನಿಮ್ ಮನಸ್ಸಿಗೆ ಬಹಳ ಹಗುರ ಆಗುತ್ತೆ ಸಮಾಧಾನ ಆಗುತ್ತೆ ಮನೆಗೆ ಇವತ್ತು ಏನೋ ಒಂದು ಹೊಸ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಕುಂಭರಾಶಿಯವರಿಗೆ ಕಂಡು ಬರುತ್ತೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಭರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕುಂಭರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ ಆರು ಬನ್ನಿ ಹಾಗಿದ್ರೆ ಕೊನೆಯದಾಗಿ ಮೀನ್ರಾಶಿಯವರಿಗೆ ಏನು ಫಲ ಇದೆ ಇವತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ ನೋಡಿ ಮೀನ್ರಾಶಿಯವರು ಇವತ್ತು ಹಣಕ್ಕೆ ಸಂಬಂಧಿಸಿರತಕ್ಕಂತಹ ಯಾವುದೇ ಸಮಸ್ಯೆಗಳನ್ನ ಹೊಂದಿರುವಂತಹ ಸಾಧ್ಯತೆಗಳು ಇರುತ್ತೆ ಹಣಕಾಸಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಕಂಡು ಅದನ್ನ ನೀವು ಬುದ್ಧಿವಂತಿಕೆಯಿಂದ ಸರಿ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಬುದ್ಧಿವಂತಿಕೆಯಿಂದ ಪ್ರಯತ್ನ ಮಾಡಿದ್ರೆ ಆಗುವಂತಹ ನಷ್ಟವನ್ನ ಆಗುವಂತಹ ಹಾನಿಯನ್ನ ನೀವು ಅದನ್ನ ಸರಿ ಮಾಡ್ಕೋಬಹುದು ಇನ್ನು ನೀವು ಮಾಡುವಂತ ಚಟುವಟಿಕೆಗಳು ಕೂಡ ಒಳ್ಳೆಯ ಒಂದು ಅವಕಾಶವನ್ನ ತಂದು ಕೊಡುತ್ತೆ ನೀವು ಮಾಡುವಂತಹ ಕೆಲಸಗಳು ಕೂಡ ಇವತ್ತು ನಿಮಗೆ ಸಹಾಯವನ್ನು ಮಾಡುವಂತ ಸಾಧ್ಯತೆ ಇದೆ ನಿಮ್ಮ ಪ್ರೀತಿ ಪಾತ್ರರು ಬದ್ಧತೆಯನ್ನ ಬಯಸ್ತಾರೆ ನೀವು ಕಾಯ್ದುಕೊಳ್ಳಿಕ್ಕೆ ಕಷ್ಟವಾಗುವ ಭರವಸೆಗಳನ್ನ ನೀಡಲಿಕ್ಕೆ ಹೋಗ್ಬೇಡಿ ಯಾರೋ ನನಗೆ ಪ್ರೀತಿಸ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ನನ್ನವರು ಇದ್ದಾರೆ ಅಂತೇಳಿ ತಿಳ್ಕೊಂಡು ಅವ್ರಿಗೆ ಏನೋ ಒಂದು ವಾಗ್ದಾನವನ್ನು ಮಾಡ್ಬಿಡೋದು ಅವ್ರಿಗೆ ಮಾತನ್ನು ಕೊಟ್ಬಿಡೋದು ಆಯ್ತಪ್ಪ ನಾನು ನಿಮ್ಗೆ ಈ ಒಂದು ಭರವಸೆಯನ್ನು ಕೊಟ್ಟಿದ್ದೀನಿ ಈಡೇರಿಸ್ತೀನಿ ಅಂತ ಹೇಳ್ಬಿಡೋದು ಆಮೇಲೆ ಈಡೇರಿಸದೆ ಇದ್ರೆ ಸಂಬಂಧದಲ್ಲಿ ಬೇರೆ ಬೇರೆದ ಒಂದು ಬಿರುಕುಗಳು ಉಂಟಾಗುವಂತ ಸಾಧ್ಯತೆ ಇದೆ ಯಾರಾದರೂ ಕೆಲಸದಲ್ಲಿ ನಿಮಗೆ ಅಡ್ಡಿ ಮಾಡಬಹುದು ಇವತ್ತು ಆದ್ರಿಂದ ಸ್ವಲ್ಪ ನೀವು ತಾಳ್ಮೆಯನ್ನ ವಹಿಸಬೇಕು ಮತ್ತು ಗಮನವಿಟ್ಟು ಕೆಲಸವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಮೀನ್ರಾಶ್ ಅವರು ಉಚಿತ ಸಮಯದಲ್ಲಿ ಇವತ್ತು ನಿಮಗೆ ಮೊಬೈಲ್ ಯೂಸ್ ಮಾಡೋದು ಯಾವುದೋ ಫಿಲಮ್ ನೋಡೋದು ಈ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳು ಕಂಡು ಬರ್ತಾ ಇನ್ನು ನಿಮ್ಮ ಕೆಲಸಕ್ಕೆ ಇವತ್ತು ಮೆಚ್ಚುಗೆ ಸಿಗುವಂತಹ ಸಾಧ್ಯತೆ ಇದೆ ನೀವೇನು ಕೆಲಸ ಮಾಡ್ತೀರಿ ಅದಕ್ಕೆ ಒಳ್ಳೆ ಮೆಚ್ಚುಗೆ ಒಳ್ಳೆ ಒಂದು ಗೌರವಗಳು ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ನಿಮ್ಮನ್ನು ಪ್ರೇರೇಪಿಸುವಂತಹ ಭಾವನೆಗಳನ್ನು ಗುರುತಿಸುವಂತಹ ಸಾಧ್ಯತೆ ಇದೆ ನೀವು ಭಯ ಅಥವಾ ಅನುಮಾನ ಕೋಪ ದುರಾಸೆಯಂತಹ ನಕಾರಾತ್ಮಕ ಆಲೋಚನೆಗಳನ್ನ ಬಿಡಬೇಕಾಗತ್ತೆ ಏಕೆಂದ್ರೆ ಇವುಗಳು ನೀವು ಬಯಸುವಂತಹ ಎಲ್ಲ ಕೆಲಸಗಳಿಗೂ ಕೂಡ ವಿರುದ್ಧವಾಗಿ ಕೆಲಸ ಮಾಡ್ತವೆ ಇದನ್ನು ಗಮನಿಸ್ಬೇಕಾಗತ್ತೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅದರಿಂದ ಕೂಡ ನೀವು ಖುಷಿಯನ್ನ ಪಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮೀನ್ ಇವತ್ತಿನ ಅದೃಷ್ಟ ಸಂಖ್ಯೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ